ಅಭ್ಯರ್ಥಿ ಮಾಡಿ ಎಲ್ಲರೂ ಕಾಂಗ್ರೆಸ್ ಪಕ್ಷಕ್ಕೆ ನಿಲ್ಲಿಸಿದ್ದಾರೆ. ನಾನು ಎಲ್ಲ ಕೆಲಸ ಮಾಡಿಸೋಕ್ಕೆ ಇದು ಮಾಡ್ತಾ ಇದ್ದೀವಿ. 30 ವರ್ಷದಿಂದ ನಾನು ಇವತ್ತಿಂದನಲ್ಲ 30 ವರ್ಷದಿಂದ ನಾನು ಕೆಲಸ ಮಾಡ್ಕೊಂಡು ಬಂದಿದ್ದೀನಿ. ಎಲ್ಲರಿಗೂ ಎಲ್ಲರ ಜೊತೆಗೇನು ಕಾಂಗ್ರೆಸ್ ಪಾರ್ಟಿನಾಗೆ 30 ವರ್ಷದಿಂದ ಎಲ್ಲರಿಗೂ ಗೆಲ್ಸ್ಕೊಂಡು ಬಂದಿದ್ದೀವಿ. ನಾವು ಒಂದು ಅಲ್ಲ ಎರಡಲ್ಲ 4 ಜನಕ್ಕೂ ನಾವು ಗೆಲ್ಸ್ಕೊಂಡು ಬಂದಿದ್ದೀವಿ. ಎಲ್ಲರೂ ಎಲ್ಲ ನಮ್ಮ ಇಸ್ಲಾಂಪುರದಲ್ಲಿ ಎಲ್ಲ ನಮಗೆ ಇದು ಮಾಡಿ ಕೊಟ್ಟಿದ್ದಾರೆ, ಎಲ್ಲ ಗೆಲ್ಸ್ಕೊಟ್ಟಿದ್ದಾರೆ. ಗೆಲ್ಸ್ಕೊಂಡು ಬಂದಿರೋರು ಎಲ್ಲ ಕೆಲಸನೂ ಮಾಡಿಸಿದ್ದಾರೆ. ಇವಾಗ MLA ಸಾಹೇಬ್ರಿಗೂ ನಾವು ಎಲ್ ಸಲ ಗೆಲ್ಸಿದ್ದೀವಿ, ಅವರೂ ಚೆನ್ನಾಗಿ ಕೆಲಸ ಮಾಡ್ತಾಯಿದ್ದಾರೆ. ನಾನು ಇವತ್ತಿಂದನಲ್ಲ ಪಿಂಚಿನ್ಗಳು ಮಾಡಿಸ್ಕೊಟ್ಟಿದ್ದೀನಿ, ಐಡೆಂಟಿ ಕಾರ್ಡ್ ಮಾಡಿಸ್ಕೊಟ್ಟಿದ್ದೀನಿ, ರೇಷನ್ ಕಾರ್ಡ್ ಮಾಡಿಸ್ಕೊಟ್ಟಿದ್ದೀನಿ. ಎಲ್ಲ ಇವಾಗ ಕೊರೋನಾ ಟೈಮ್ನಾಗೆಲ್ಲ ಕಿಟ್ಗಳು ತೊಗೊಂಡು ಬಂದು ನಾವು ಎಲ್ಲ ಅದೂ ಸಹಾಯ ಎಲ್ಲರೂ ಕೊಟ್ಟು ಸಹಾಯ ಮಾಡಿದ್ದೀವಿ. ನಾವು ಕೊರೋನಾ ಟೈಮ್ನಾಗೆ ನಾವು ಎಲ್ಲ ರೇಷನ್ಗಳು ಕಿಟ್ಗಳು ಎಲ್ಲ ತೊಗೊಂಡು ಬಂದು ಹಂಚಿದ್ದೀವಿ. ಇದು ಅನ್ನದಾನ ಹಸು ಎಲ್ಲ ತೊಗೊಂಡು ಬಂದು ನಾವು ಮಾಡಿಸಿದ್ದೀವಿ. ಎಲ್ಲರಿಗೂ ಒಂದು ತಿಂಗಳು ಎಲ್ಲ ನಾವು ಎಲ್ಲರಿಗೂ 30 ದಿನ ಊಟಕ್ಕೆ ನಾಷ್ಟ ಮಧ್ಯಾಹ್ನ ಊಟ ಎಲ್ಲ ನಾವು ಮಾಡಿಸ್ಕೊಟ್ಟಿದ್ದೀವಿ. ಇನ್ಮೇಲೂ ನಾವು ಗೆಲ್ಸ್ಕೊಂಡು ಬಂದರೆ ನಾವು ಕೆಲಸ ಮಾಡ್ತೀವಿ. ಇಷ್ಟು ಬಡವ್ರಿಗೆ ಎಲ್ಲ ಇದು ಮಾಡಿಸ್ಬೇಕು ಅಂತ ಎಲ್ಲ ನಾವು ಪ್ರಯತ್ನ ಮಾಡಿದ್ದೀವಿ, ಮಾಡಿಸ್ಕೊಡ್ತೀವಿ. ನಮ್ಮ ಕೈನಲ್ಲಿ ಏನೇನು ಇದೆಯೋ ಅದೆಲ್ಲ ಮಾಡಿಸ್ಕೊಡ್ತೀವಿ. ನಾವು ಏನು ಸಾಧ್ಯ ಆಗುತ್ತೋ ಅದೆಲ್ಲ ಮಾಡಿಸ್ಕೊಡ್ತೀವಿ. ನಮ್ಮ ವಾರ್ಡ್ನಾಗೆ ಮುಖ್ಯ ಕೆಲಸ ಎಲ್ಲ ಕಷ್ಟ ಅಂದರೆ ಲಾಕ್ಡೌನ್ನಾಗೆ ಇದೆಲ್ಲ ತುಂಬ ಅವರೂ ಬಡವ್ರು ಜಾಸ್ತಿ ಜನ ಇದ್ದಾರೆ ಇಲ್ಲಿ ಸ್ಲಮ್ ಏರಿಯಾ ಎಲ್ಲ ನಾವು ಕೆಲಸ ಜಾಸ್ತಿ ಬಡವರು ಜಾಸ್ತಿ ಇದ್ದಾರೆ ಇದರಲ್ಲಿ. ಅದೆಲ್ಲ ನಾವು ಮಾಡಿಸ್ಬೇಕು, ಚರಂಡಿಗಳು ಮಾಡಿಸ್ಬೇಕು, ರೋಡ್ಗಳು ಎಲ್ಲ ಮಾಡಿಸ್ಬೇಕು, ಲೈಟ್ಗಳು ಜಾಸ್ತಿ ಇಲ್ಲ, ಅದು ಎಲ್ಲ ಮಾಡಿಸ್ಕೊಡ್ತೀವಿ. ನಾವು ಎಲ್ಲ ಭರವಸೆ ಕೊಟ್ಟಿದ್ದೀವಿ ಎಲ್ಲರಿಗೂ, ಭರವಸೆ ತಂಗ ನಾವು ನಡೆಸ್ಕೊಳ್ತೀವಿ. ಈ ಮೂರನೇ ಬಂದಾಗ ಊಟದ ವ್ಯವಸ್ಥೆ ಎಲ್ಲ ಮಾಡಿಕೊಡ್ತೀವಿ ಅಂತ ಭರವಸೆ ಕೊಡ್ತೀವಿ. ನಾವು ಫಸ್ಟು ನಾವು ಗೆದ್ದು ಬಂದಮೇಲೆ ಇಲ್ಲಿ ಸಾಕಷ್ಟು ಕೆಲಸಗಳು ಅವೇ, ಅದೆಲ್ಲ 30ನೇ ವಾರ್ಡಿಗೆ ಆ ಕಡೆ ಎಲ್ಲ ನಾವು ಹೋಗಿದ್ವಿ. ಇವತ್ತು ತುಂಬ ಚರಂಡಿ ಕೆಲಸ, ಲೈಟ್ಗಳು ಇಲ್ಲ, ರಸ್ತೆ ಇಲ್ಲ, ಎಲ್ಲ ಮನೆ ಚರಂಡಿಗಳು ಎಲ್ಲ ನೀರೆಲ್ಲ ಒಳಗಡೆ ಹೋಗುತ್ತೆ, ಅದೆಲ್ಲ ನೋಡ್ಕೊಂಡು ಬಂದಿದ್ದೀವಿ. ಗೆದ್ದದ ಫಸ್ಟು ನಾವು ಏರಿಯಾಗೆ ನಾವು ಫಸ್ಟ್ ಕೆಲಸ ನಾವು ಮಾಡಿಕೊಡ್ತೀವಿ. ಎಲ್ಲರಿಗೂ ಫಸ್ಟ್ ನಮಸ್ಕಾರ, ಎಲ್ಲ ಇಸ್ಲಾಂಪುರ ಜನತೆಗೆ ಕೊಲ್ಲಾಪುರ ಜನತೆಗೆ ನಮಸ್ಕಾರ. ನಮ್ಮ ತಾಯಿಯವರು 30 ವರ್ಷದಿಂದ ಕಾಂಗ್ರೆಸ್ ಪಕ್ಷಕ್ಕೆ ಕಷ್ಟ ಬಿದ್ದಿದ್ದಾರೆ. ಆ ಕಷ್ಟ ಬಿದ್ದಿರೋದು ಗುರುತಿಸಿ ನಮ್ಮದು ಅಲ್ಪಸಂಖ್ಯಾತ ಅಧ್ಯಕ್ಷರು ಬಂದಿದ್ದಾರೆ ಬಶೀರ್ ಸಾಹೇಬರು, ಅವರೆಲ್ಲ ಗುರುತಿಸಿ ಆಮೇಲೆ MLA ಸಾಹೇಬರು, ಅಲ್ತಾಫ್ ಸಾಹೇಬರು, ಇರ್ಫಾನ್ ಸಾಹೇಬರು ಅವರೆಲ್ಲ ಗುರುತಿಸಿ ನೀವು ಕಷ್ಟ ಬಿದ್ದಿದ್ದೀರಾ, ನೀವು ಗುರುತಿಸ್ಕೊಂಡಿದ್ದೀರಾ ಇಸ್ಲಾಂಪುರ್ ಏರಿಯಾನಲ್ಲಿ, ಅಲ್ಲಿ ಇಲ್ಲೋರ್ ಫಾಲೋವರ್ಸು ನಿಮಗೆ ನಿಲ್ಲಿಸ್ಬೇಕಂತ ನಮಗೆ ಮೆಸೇಜ್ ಬಂದಿದೆ. ನಾವು ನಿಮಗೆ ಒಂದು ಗುರುತಿಸ್ಬಿಟ್ಟು ಒಂದು ಇದನ್ನು ಸೀಟ್ ಅನ್ನೋದು ನಾವು ಅನೌನ್ಸ್ ಮಾಡ್ತೀವಿ. ಬಿಫೋರ್ ಆಗಿ ನಿಮ್ಗೆ ಕೊಡ್ತೀವಿ ಅಂದಿದ ತಕ್ಷಣ ನಮಗೆ ಸಂತೋಷ ಆಯಿತು. ನಾವು ಏರಿಯಾನಲ್ಲಿ ಆಲ್ರೆಡಿ 30 ವರ್ಷದಿಂದ ಕೆಲಸ ಮಾಡಿಸ್ಕೊಂಡು ಬಂದಿದ್ದಾರೆ ನಮ್ಮ ತಾಯಿಯವರು, ನಾವು ಮಾಡಿದ್ದೀವಿ. ಆದಮೇಲೆ ನಾವು ಯಾವ ಪ್ರಕಾರವಾಗಿ ಮಾಡ್ಕೊಂಡು ಹೋಗಿದ್ದೀವಿ ಅಂತ ಬೆಸ್ಟ್ ರಿಸಲ್ಟ್ ಅನ್ನೋದು ಇದೆ. ಅದ್ರ ಪ್ರಕಾರವಾಗಿ ಪ್ರತಿಯೊಂದು ನೀವು ನೋಡಿದ್ರು ಸರ್ಚ್ ಮಾಡಿದ್ರು ಅದು ರಿಸಲ್ಟ್ ಬರ್ತದೆ. ಇನ್ಶಾಲ್ಲಾ ನೋಡಬೇಕು, ಅದ್ರ ಮುಖಾಂತರ ನಾವು ಫಸ್ಟ್ ಟೈಮ್ ಬಿದ್ದಿದ್ದೀವಿ. ಕಾಂಗ್ರೆಸ್ ಪಾರ್ಟಿಗೆ ದುಡಿದವ್ರೆ, ದುಡ್ಡಿದ ತಕ್ಕನಾಗೆ ಅವ್ರು ಸೀಟ್ ಕೊಟ್ಟವರೇ ಅಲ್ಲ, ಅವ್ರನ್ನ ಗೆಲ್ಸ್ಕೊಂಬರೋದು ನಮ್ಮ ಪ್ರಮುಖ ಆದ್ಯತೆ. ನಮ್ಮ ವಾರ್ಡ್ನಲ್ಲಿ ಸಾಕಷ್ಟು ಸಮಸ್ಯೆಗಳಿವೆ, ಚರಂಡಿ ಆಗಿರ್ಬೋದು, ವಿದ್ಯುತ್ ಆಗಿರ್ಬೋದು, ರೋಡ್ ಆಗಿರ್ಬೋದು, ಸಾಕಷ್ಟು ಸಮಸ್ಯೆಗಳಿವೆ. ಈ ಸಮಸ್ಯೆನೆಲ್ಲ ನಾವು ಸುಧಾರಿಸ್ಬೇಕು ಅಂದರೆ ಇಂಥವರೇ ಬೇಕು, ಇಂಥ ಹಿರಿಯರೇ ಬೇಕು. ಯುವಕರನ್ನ ಗೆಲ್ಸೋದ್ರಿಂದ ಏನು ಇಂಥ ಪ್ರಯೋಜನ ಇಲ್ಲ, ಯಾಕಂದರೆ ಇದು ಅನುಭವ ಇರ್ತಿದೆ. 30 ವರ್ಷದಿಂದ ಇವರು ಪಾರ್ಟಿಗೋಸ್ಕರ ದುಡ್ದವ್ರೆ, ಯಾರು ಏನು ಮಾಡಬೇಕಂತ ಇವ್ರಿಗೆ ಗೊತ್ತು. ಅದಕ್ಕೋಸ್ಕರ ನಾವು ಇವ್ರನ್ನೇ ಬೆಂಬಲಿಸಿದ್ದೀವಿ, ಇವ್ರನ್ನೇ ನಾವು ಕರ್ಕೊಂಬಂದಿದ್ದೀವಿ, ಇವ್ರನ್ನ ಗೆಲ್ಸ್ಕೊಂಡು ಕೊಡ್ತೀವಿ. ಸಾಕಷ್ಟು ಸಮಸ್ಯೆ ಇದೆ, ಸಮಸ್ಯೆಗೆ ಪರಿಹಾರ ಅಂದರೆ ಇವರೇ, ಇವರಿಂದನೇ ಸಾಧ್ಯ. ಹೋದ ಸಲ ಮಾಡಿ ಗೆಲ್ಸಿದ್ವಿ ನಾವೇ, ಅವ್ರು ಈ ಸಲ ಈ ಕಡೆ ತಲೆಗೆ ಕೂಡ ಮಲಗಿಲ್ಲ. ಎಷ್ಟು ಬಾರಿ ಹೋಗುವ ನಾವು ರಿಕ್ವೆಸ್ಟ್ ಮಾಡಿಕೊಂಡು ಮಾಡಿಸ್ತೀನಪ್ಪ ಮಾಡಿಸ್ತೀನಿ ಅಂತ ಆದರೆ ಎಲೆಕ್ಷನ್ನೇ ಬಂದ್ಬಿಡ್ತು, 5 ವರ್ಷ ಕಳೀತಾ ಬಂತು. ಈಗ ನಾವು ಅವ್ರು ತಕ್ಕ ಪಾಠ ಕಲಿಸ್ತೀವಿ, ಇವ್ರನ್ನ ಗೆಲ್ಲಿಸ್ತೀವಿ. ಅಚ್ಚರಿ ನಾಯಕ ಅಂದರು ಮೋದಿಯವರು. ಯಾವಾಗ ಬಂತು ಅಚ್ಚರಿ, ಎಲ್ಲಿ ಬಂತು ಅಂತಂದರೆ ಜನಸಾಮಾನ್ಯರು ಜೀವನ ಮಾಡೋದು ತುಂಬ ಕಷ್ಟ ಆಗೋಗ್ಬಿಟ್ಟಿದೆ. ಏನೋ ಇದು ಗ್ಯಾಸ್ ಬೆಲೆ ಜಾಸ್ತಿ ಆಗೈತೆ, ಆ ಎಣ್ಣೆ ರೇಟ್ ಜಾಸ್ತಿ ಆಗೈತೆ, ಪೆಟ್ರೋಲ್ ರೇಟ್ ಜಾಸ್ತಿ ಆಗೈತೆ, ಜೀವನ ಮಾಡೋದು ಹೆಂಗೆ? ಇಲ್ಲಿ ದುಡಿಬೇಕು ತಿನ್ನಬೇಕು. ಇವ್ರು ಸರ್ಕಾರ ಬಂದಿರೋದಕ್ಕೆ ಹೆಂಗೈತೆ ಅಂದರೆ ದುಡಿ ಇಲ್ಲ ಸಾಯಿ, ಎರಡದಾಗ ಒಂದೇ ಆಪ್ಷನ್. ಇಂಥ ಸರ್ಕಾರ ನಮಗೆ ಬೇಕಾಗಿಲ್ಲ. ಇದೊಂದು ಕಿತ್ತು ಎಸೆಯೋಣ, ಕಿತ್ತು ಎಸೆದು ಕಾಂಗ್ರೆಸ್ ಸರ್ಕಾರ ತರೋಣ. ಸಿದ್ದರಾಮಯ್ಯನವರ ಆಡಳಿತದಲ್ಲಿ ಎಲ್ಲ ಸುಭಿಕ್ಷವಾಗಿದ್ದು, ಸಿದ್ದರಾಮಯ್ಯನವರ ಆಡಳಿತದಲ್ಲಿ ಸುಭಿಕ್ಷ ಅಂದರೆ ಅಷ್ಟು ಚೆನ್ನಾಗಿದ್ದು. ಈ ಯಡಿಯೂರಪ್ಪನ ಈ BJP ಸರ್ಕಾರ ಬರೋದೇ ತಡ. ಏನನ್ನೋ ಒಂದೊಂದು ಸಮಸ್ಯೆ, ಹೋದ ಸಲ ಪ್ರವಾಹ ಬಂದು, ಈ ಸಲ ಕೊರೋನಾ ಬಂದು, ಮುಂದೆ ಇವರೇ ಇದ್ಬಿಟ್ರೆ ನಾವೇ ಇರಲ್ಲ ಅಂದ್ಕೊಂತೀವಿ ನಾವು.